ಅದಕ್ಕೆ ಯಾವಾಗಲೂ ಹೇಳೋದು ನಾವು ಡಬ್ಲೇಗೆ ಹಾಕ್ಸ್ಕೊತೀನಿ ಅಂತ. ಓಹೋ ಹೋ ಹೋ, ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ಅನ್ಬಾಕ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತು ನಾವು ಯಲಹಂಕ ನ್ಯೂ ಟೌನ್ಗೆ ಬಂದಿದ್ದೀವಿ. ಮಳೆ ಬರ್ತಾ ಇದೆ, ಬಂದಿದ ತಕ್ಷಣ ಹನಿ ಆಗ್ತಾಯಿದೆ. ಸೊ ಇಲ್ಲಿ SFS ಮೇನ್ ರೋಡ್ಗೆ ಬಂದಿದ್ದೀವಿ. ಇನ್ನೂ ಎಕ್ಸಾಕ್ಟಾಗಿ ಹೇಳ್ಬೇಕಾದ್ರೆ ಪೂರ್ವಂಕರ ಅಪಾರ್ಟ್ಮೆಂಟ್ ಇದೆ, ಅದರ ಆಪೋಸಿಟಲ್ಲೇ ಎಗ್ ರೈಸ್ ಟ್ರೈ ಮಾಡೋಣ ಅಂತ ಬಂದಿದ್ದೀವಿ. ನಮ್ಮ ಸತೀಶ್ ಅವರ ಏರಿಯಾ ಇದು. ಸೊ ಅವರು ಸಜೆಸ್ಟ್ ಮಾಡಿದ್ದ ಜಾಗ. ಸೊ ಅದರ ಅಂಗಡಿಗೆ ಹೆಸರಿಗೆ ಏನೂ ಇಲ್ಲ, ಓನರ್ ಹೆಸರಿದ್ದೇನೆ ಫೇಮಸ್ಸು, ಶೇಖರ್ ಎಗ್ ರೈಸ್ ಅಂತ. ಸೊ ದಿನಕ್ಕೆ 400-500 ಮೊಟ್ಟೆ ಸೇಲ್ ಆಗುತ್ತೆ, ಅಂದರೆ ಎಗ್ ರೈಸ್ ಮಾಡ್ತಾರೆ ಅಷ್ಟು ಮೊಟ್ಟೆ ಯೂಸ್ ಮಾಡಿ. ಸೊ ತುಂಬಾ ಡಿಮ್ಯಾಂಡ್ ಇರುತ್ತೆ, ಸಾಯಂಕಾಲ ಮೇಲೆ ತುಂಬ ರಶ್ ಇರುತ್ತೆ. ನಾವು ಅದಕ್ಕೆ ಮಧ್ಯಾಹ್ನ ಬಂದಿದ್ದೀವಿ, ಜನ ಕಮ್ಮಿ ಇರೋ ಟೈಮಲ್ಲಿ ಬಂದರೆ ನಮಗೆ ಅನುಕೂಲ, ಜಾಸ್ತಿ ಗಜಿ ಬಿಜಿ ಇರೋದಿಲ್ಲ. ನೀಟಾಗಿ ಅವ್ರು ಇಂಟರ್ವ್ಯೂ ತೊಗೊಂಡು ನೀಟಾಗಿ ನಾವು ತಿನ್ಕೊಂಡು ವಾಯ್ಸ್ ಎಲ್ಲ ನೀಟಾಗಿ ಬರುತ್ತೆ. ಏನು ನಮ್ಮ ಎಡಿಟ್ರಿಗೆ ಸ್ವಲ್ಪ ಕೆಲಸ ಕಮ್ಮಿ ಆಗುತ್ತೆ, ಅದು ಇದು ಕಟ್ ಮಾಡೋದು. ಒಪ್ತೆ ಅದಕ್ಕೋಸ್ಕರ ಬೇಗ ಬಂದಿದ್ದೀವಿ. ತುಂಬ ಲೇಟ್ ಆದರೂ ನೋಡಿ, ನಮ್ಮ ಅದೃಷ್ಟ ಮಳೆ ಬರ್ತಾ ಇದೆ. ಸೊ ತುಂಬ ಲೇಟ್ ಅದು, ಮಳೆ ನಿಂತಾದಮೇಲೆ ನೀಟಾಗಿ ಕುತ್ಕೊಂಡು ಟೇಸ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಅವ್ರನ್ನ ಮಾತಾಡ್ಸ್ಬಿಡೋಣ. ಇದು ಲೊಕೇಶನ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ, ಅದನ್ನು ಫಾಲೋ ಮಾಡಿದ್ರೆ ನೀವು ಆರಾಮಾಗಿ ಬರ್ಬೋದು, ಕನ್ಫ್ಯೂಸ್ ಆಗಲ್ಲ. ಪಾರ್ಕಿಂಗ್ ಫೆಸಿಲಿಟಿ ಬೇಜಾನಿದೆ, ಈಗ ಬನ್ನಿ. ಸರ್ ನಮಸ್ಕಾರ. ಸರ್ ನಿಮ್ಮ ಹೆಸರು ಶೇಖರ್. ನೀವು ಅಂಗಡಿ ಬಗ್ಗೆ ತಿಳಿಸ್ಕೊಡಿ, ಯಾವಾಗ ಶುರು ಮಾಡಿದ್ದೀವಿ? ನಾವು 2012 ಶುರು ಮಾಡಿದ್ದೀವಿ. ಇದೇ ಜಾಗದಲ್ಲಿ ಇದ್ರ? ಈ ಜಾಗಕ್ಕೆ ಬಂದು 3 ಇಯರ್ಸ್. ಈ ಜಾಗ ಬಂದು 3 ಇಯರ್ಸ್. ಮುಂಚೆ ಎಲ್ಲಿತ್ತು? ಮುಂಚೆ ಇಲ್ಲಿ ಮಾರುತಿ ಶೋರೂಮ್ ಅಪೋಸಿಟ್ ಆಗ್ತಿದ್ದೆ ಸೆಂಟ್ರಲ್ ರೋಡಲ್ಲಿ. ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಗಿದೆ. ಇಲ್ಲಿಗೆ ಶಿಫ್ಟ್ ಆಗಿದೆ. ಸೊ ಇಲ್ಲಿ ಏನೇನು ಸಿಗುತ್ತೆ ಎಗ್ ರೈಸ್ ಬಿಟ್ ಜೊತೆಗೆ? ಎಗ್ ರೈಸು, ಕಬಾಬು, ಮತ್ತು ನೂಡಲ್ಸು. ನೂಡಲ್ಸು ಸಿಗುತ್ತೆ? ನೂಡಲ್ಸು ಸಿಕ್ಕುತ್ತೆ, ಮತ್ತು ಎಗ್ ಚಿಲ್ಲಿ ಸಿಕ್ಕುತ್ತೆ. ಮಧ್ಯಾಹ್ನ 12 ಗಂಟೆ 12:30 ರೀಚ್ ಆಗ್ತೀವಿ. ನೈಟ್ 11:30-11. ಮಧ್ಯಾಹ್ನ 12 ಗಂಟೆ ಬಂದರೆ ರಾತ್ರಿವರೆಗೂ ಇರ್ತೀರಾ? ಇರ್ತೀವಿ. ಅಂದರೆ ಇದು ಚೈನೀಸ್ ಅಂದರೆ ಬರೀ ನೂಡಲ್ಸ್ ಮಾತ್ರ? ನೂಡಲ್ಸ್ ಮಾತ್ರ. ನೂಡಲ್ಸ್ ಸಿಗುತ್ತೆ, ಎಗ್ ಐಟಮ್ ಸಿಗುತ್ತೆ, ಎಗ್ ಚಿಲ್ಲಿ, ಆಮ್ಲೆಟು, ಬೈಲು, ಎಗ್ ರೈಸ್, ಕಬಾಬ್ ಇಷ್ಟೇ ಸಿಗುತ್ತೆ. ಸೊ ಟೈಮಿಂಗ್ಸ್ ಬಂದು ಪ್ರತಿದಿನೂ ಇದೇ ಟೈಮಿಂಗ್ಸಲ್ಲಿ ಇರ್ತೀರಾ ಇಲ್ಲ ಚೇಂಜ್ ಆಗುತ್ತಾ? ಪ್ರತಿ ಒನ್ ಡೇ ಪ್ರತಿದಿನೂ ಇದೇ ಟೈಮಿಂಗ್. ಆಮೇಲೆ ರಜಾದಿನ ಅಂತ ಏನು ಮಾಡಲ್ಲ? ಏನು ಮಾಡಲ್ಲ, ಎಲ್ಲ ಏನಾದಿಲ್ಲ, ಕಂಪಲ್ಸರಿ. ಓಕೆ. ಸೊ ಆಮೇಲೆ ಇಲ್ಲಿ ಯಾವ ಥರ ಜನ ಜಾಸ್ತಿ ಬರೋದು, ಎಂಪ್ಲಾಯೀಸ್ ಬರ್ತಾರೆ ಹೀಗೆ? ಎಂಪ್ಲಾಯೀಸ್ ಪ್ರತಿಯೊಬ್ಬರು ಬರ್ತಾರೆ ನಮಗೆ, ಪ್ರತಿಯೊಬ್ಬರು ಸಪೋರ್ಟ್ ಇದೆ. ಮತ್ತು ಆಟೋ ಚಾಲಕರಾಗ್ಬೋದು, ಕ್ಯಾಬ್ ಚಾಲಕರಾಗ್ಬೋದು, ಎಂಪ್ಲಾಯ್ ಆಗ್ಬೋದು, ಮತ್ತು ಸ್ಟ್ಯಾಂಡರ್ಡ್ ಕಸ್ಟಮರ್ ಇರ್ಬೋದು, ಪ್ರತಿಯೊಂದು ಬೆಂಬಲ ಚೆನ್ನಾಗಿದೆ. ಫ್ಯಾಮಿಲಿ ಕಸ್ಟಮರ್ಸ್? ಫ್ಯಾಮಿಲಿ ಕಸ್ಟಮರ್ ಅಂತೂ ಸಿಕ್ಕಾಪಟ್ಟೆ ರಸ್ ಆಗಿರ್ತಾರೆ. ಅಂದರೆ ನಿಮ್ಮ ಪಾರ್ಸಲ್ಲು ಪಾರ್ಸಲ್ ಸರ್ವಿಸ್ ಇದೆಯಾ, ಕೊಡ್ತೀರಾ? ಪಾರ್ಸಲ್ ಸರ್ವಿಸಿಂಗ್ ಅಂತ ಇನ್ನೇನು ಮಾಡಿಲ್ಲ, ಆಮೇಲೆ ಮಾಡಬೇಕು, ರನ್ನಿಂಗ್ ಮಾಡಬೇಕು. ಓಕೆ. ಜನ ಕೇಳ್ತಾ ಇದ್ದಾರೆ? ಜನ ಕೇಳ್ತಾ ಇದ್ದಾರೆ. ಹೋಟೆಲ್ ನಾವು ಮಾಡಿಲ್ಲ, ಅಷ್ಟೇ ಸುಗ್ಗಿ ಅಡ್ವರ್ಟೈಸ್ ಎಲ್ಲ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಹೋಟೆಲ್ ಮಾಡಿಲ್ಲ, ಆಮೇಲೆ ಮುಂದೆ ಮಾಡಬೇಕಂತ ಇದ್ವಿ. ಮುಂದೆ ಮಾಡಬೇಕಂತ. ಓಕೆ ಸರಿ ಸರ್, ನಾವು ಕೂಡ ಟೇಸ್ಟ್ ಮಾಡ್ತೀವಿ ಎಗ್ ರೈಸ್ನ. ಥ್ಯಾಂಕ್ ಯು. ಥ್ಯಾಂಕ್ ಯು. ಸೊ ಬಿಸಿ ಬಿಸಿ ಎಗ್ ರೈಸು ಕೈಯಲ್ಲಿದೆ, ಒಂದು ರಾಶಿ ಎಕ್ಸ್ಟ್ರಾ ಉಳ್ಳಾಗಡ್ಡಿ ಜೊತೆಗೆ ಈರುಳ್ಳಿ ಪ್ರಿಯ ಹಾಕ್ಸ್ಕೊಟ್ಟಿದ್ದಾರೆ. ಅವರ ಸ್ಪಾಟ್ ಇದು ಕೂಡ. ಸೊ ಸತೀಶ್ ಅವರ ಸ್ಪಾಟು. ಸತೀಶ್ ಅವರು ಕ್ಯಾಮ್ರಾ ಮುಂದೆ ಬರಲ್ಲ, ಹಿಂದೆ ಇದ್ದಾರೆ. ಯಾಕೆ ಸತೀಶ್ ಅವರೇ ಸುಮ್ಮನೆ ಸ್ವಲ್ಪ ದಿನ ಮರೆಯಾಗಣ ಸ್ವಲ್ಪ ದಿನ ಮರೆಯಾಗಣ ಅಂತೆ. ಸೊ ಅವರು ನಾನ್ ವೆಜ್ ತಿನ್ನಲ್ಲ ಇವತ್ತು, ಅದಕ್ಕೋಸ್ಕರ ವೆಜ್ನು ಅವರು ಎಗ್ನು ನಾನ್ ವೆಜ್ ಅಂತಲೇ ಕನ್ಸಿಡರ್ ಮಾಡ್ತಾರೆ. ಬಟ್ ಎಗ್ ವೆಜ್ ಬ್ರೋ, ತುಂಬ ಜನ ಹೇಳ್ತಾರೆ, ತುಂಬ ಜನ ಬೋಧನೆ ಮಾಡ್ತಾರೆ, ತಾವು ತಿನ್ನಿ. ಸೊ ಎಗ್ ರೈಸ್ ಫುಲ್ ತೊಗೊಂಡಿದ್ವಿ, ಅದು ಕೂಡ ಡಬಲ್ ಎಗ್ ಹಾಕ್ಸಿ. ಆಮೇಲೆ ಎಗ್ ರೈಸ್ ಜೊತೆಗೆ ಕಾಂಬಿನೇಷನ್ ಇರಲೇಬೇಕಲ್ಲ. ಇಲ್ಲಿ ಚಿಕನ್ ಕಬಾಬ್ ಕೂಡ ಸಿಗುತ್ತೆ. ಸೊ 1/2 ಪ್ಲೇಟು ಚಿಕನ್ ಕಬಾಬ್ನ ಕೂಡ ತರಿಸಿದ್ವಿ, ಫುಲ್ಲು ರೋಸ್ಟ್ ಮಾಡಿಸಿ. ಬಂಗಾರದಂಗೆ ಕಾಣಿಸ್ತಾ ಇದೆ ನೋಡೋದಕ್ಕೆ, ಕೆಂಪುಗೆ. ಈಗ ಟೇಸ್ಟ್ ಮಾಡುವ ಫಸ್ಟು ಎಗ್ ರೈಸ್ನ. ಎಗ್ ರೈಸಲ್ಲಿ ಒಂದು ರಾಶಿ ಮೊಟ್ಟೆ, ಡಬಲ್ ಮೊಟ್ಟೆ ಹಾಕ್ಸಿರೋದು, ಒಂದು ರಾಶಿ ಎಲ್ಲ. ಸೊ ಮೊಟ್ಟೆಗಳ ಜೊತೆಗೆ ಕೋಸ್ನೆಲ್ಲ ಕಟ್ ಮಾಡಿ ಹಾಕಿರ್ತಾರೆ, ಈರುಳ್ಳಿನೂ ಹಾಕಿರ್ತಾರೆ, ಫ್ರೈ ಮಾಡ್ಕೊಂಡಿರ್ತಾರೆ, ಆಮೇಲೆ ಕರ್ಬೇವಿನ ಸೊಪ್ಪನ್ನು ಹಾಕಿರ್ತಾರೆ. ಅದು ಹಾಕಿ ಎಕ್ಸ್ಟ್ರಾ ಮೇಲ್ಗಡೆ ಒಂದಷ್ಟು ಈರುಳ್ಳಿನ ಕೊಟ್ಟಿರ್ತಾರೆ, ಅದನ್ನು ಹಸಿ ಈರುಳ್ಳಿನ ಸ್ವಲ್ಪ ಹಿಂಗೆ ಅಂದ್ಕೊಂಡು ಸ್ಪೂನ್ ಎತ್ತಿದ್ರೆ ಅದರಲ್ಲಿ ಅನ್ನ ಎಷ್ಟು ಬರುತ್ತೆ ಅದು ಅಷ್ಟೇ ಸ್ವಲ್ಪ ಮೊಟ್ಟೆನೂ ಕಾಣಿಸ್ಬೇಕು. ಆವಾಗಲೇ ಅದು ಎಗ್ ರೈಸ್ ತಿನ್ನಂಗೆ ಅನ್ಸೋದು. ಅದಕ್ಕೆ ಅವಾಗಲೇ ಹೇಳೋದು, ನಾವು ಡಬ್ಲೇಗೆ ಹಾಕ್ಸ್ಕೊತೀನಿ. ಓಹೋ ಹೋ, ಬಿಸಿ ಬಿಸಿ ಹಂಗೆ ಇದೆ. ಎಲ್ಲದಕ್ಕೂ ಉಪ್ಪು ಬಂದಿನಿ,
ಐಸ್ ಕ್ರೀಮ್ಗೂ ಹಂಗೆ ಬಂದ್ಬಿಡುತ್ತೆ ಅಭ್ಯಾಸ. ಇದು ಕನ್ನಲೇ ಇಲ್ಲ, ಯಾಕಡೆ ಕೈಗೆ ರೊಟ್ಟಿ ಇಟ್ಕೊಟ್ಟಿದ್ದಾರೆ ಕೆಳಗಡೆ, ಅದು ಇಟ್ಕೊಂಡಿದ್ದೀನಲ್ಲ ಬಿಸಿ ತಾಕಿಲ್ಲ, ಅದಕ್ಕೆ ಅದು ಗೊತ್ತಾಗಲಿಲ್ಲ ಬೈಂಡಿಗೆ ಇಲ್ಲಿ ಬಿಸಿ ಇದೆ ಅಂತ, ಹಂಗೆ ಬಾಯಿ ಇಟ್ಕೊಂಡೆ. ಸೊ ಅದೇ ಜಾಸ್ತಿ ಮಸಾಲೆ ಜಾಸ್ತಿ ಖಾರ ಇಲ್ಲ, ಜಾಸ್ತಿ ಮಸಾಲೆ ಹಾಕಿ ಜಾಸ್ತಿ ಖಾರ ಹಾಕಿ ಜಾಸ್ತಿ ಸಾಸಸ್ಗಳೆಲ್ಲ ಹಾಕಿ ಮಾಡಿಲ್ಲ, ಎಲ್ಲ ಲೈಟಾಗಿ ಸೆಟಲಾಗಿ ಮಾಡಿದ್ದಾರೆ. ಆಮೇಲೆ ಇದು ಖಾರದ ಪುಡಿ ಸ್ವಲ್ಪ ಹಾಕಿರೋದ್ರಿಂದ ಆ ಖಾರದ ಪುಡಿದು ಖಾರ ಬರುತ್ತೆ ಅಷ್ಟೇ, ಖಾರದ ಪುಡಿ ಖಾರ ಚುರು ಚುರಿ ಅನ್ನತ್ತೆ ಲೈಟಾಗೆ. ಅದೇನಲ್ಲ ಫ್ರೈ ಮಾಡಿ ಹೇಳಿ, ಆಮೇಲೆ ಕೋಸು ಹಾಕಿರೋದ್ರಿಂದ ಆ ಕೋಸು ಎಲ್ಲ ಸಿಕ್ಕಿದಾಗ ಅದ್ರದ್ದು ಕ್ರಂಚಿನೆಸ್ಸು, ಕರ್ಬೇವಿನ ಸೊಪ್ಪು ಹಾಕಿರ್ತಾರೆ ಅದ್ರ ಸೊಪ್ಪು ಅದು ಫುಲ್ಲು ರೋಸ್ಟ್ ಆಗಿರೋದು ಅದರದ್ದು ಕರ್ಬೇವಿನ ಸೊಪ್ಪಿನ ಘಮ. ಬಟ್ ಮೇಯ್ನಾಗಿ ಇನ್ನೊಂದು ಹಸಿ ಈರುಳ್ಳಿನ ಒಂದಷ್ಟು ಕಟ್ ಮಾಡಿಸ್ಕೊಂಡು ಅದನ್ನು ಹಾಕೊಂಡು ತಿನ್ನಬೇಕು, ಅವಾಗಲೇ ಅದಕ್ಕೊಂಥರ ಇನ್ನೊಂಥರ ಕಿಕ್ ಕೊಡೋದು ಚೆನ್ನಾಗಿದೆ. ಇದನ್ನ ಆರಾಮಾಗಿ ಒಂದು ಪ್ಲೇಟ್ ತಿನ್ಕೊಬೋದು, ಏನು ಹೆವಿ ಅನ್ಸೋದಿಲ್ಲ, ಮಕ್ಕಳಿಯಲ್ಲ. ಆಮೇಲೆ ಬೇಕಾದ್ರೆ ಇನ್ನೊಂದು ಹಾಫ್ ಎಗ್ ರೈಸ್ ಎಕ್ಸ್ಟ್ರಾ ಹಾಕ್ಕೊಂಡು ಬೇಕಾದ್ರೆ ತಿನ್ಬೋದು, ಒಬ್ಬ ಕೆಪಾಸಿಟಿ ಇದ್ದರೆ ಸ್ಮೂತಾಗಿ ಹೋಗ್ಬಿಡುತ್ತೆ. ಒಂದೊಂದು ಕಡೆ ಎಗ್ ರೈಸ್ ಒಂದೊಂದು ರೆಸಿಪಿ ಮಾಡ್ತಾರೆ, ಒಂದೊಂದು ಕಡೆ ಅದು ಸ್ಟ್ರಾಂಗೇ ಇರುತ್ತೆ. ಅವರು ಜಾಸ್ತಿ ಪೆಪ್ಪರ್ ಹಾಕಿ ಒಬ್ಬರು ಜಾಸ್ತಿ ಮಾಡ್ತಾರೆ, ಒಬ್ಬರು ಖಾರದ ಪುಡಿ ಹಾಕ್ಬಿಟ್ಟು ಮಾಡ್ತಾರೆ. ಇದು ಖಾರದ ಪುಡಿ ಹಾಕಿರೋ ಇದು ಎಗ್ ರೈಸು, ಅಂದರೆ ಕೆಂಪಲ್ ಇರುತ್ತೆ. ಒಂದು ಕಡೆ ಜಾಸ್ತಿ ಪೆಪ್ಪರ್ ಹಾಕಿ ಖಾರ ಖಾರವಾಗಿ ಆ ಥರನೂ ಮಾಡ್ತಾರೆ. ಸೊ ಇಲ್ಲಿ ಈ ಥರ ಸಿಗುತ್ತೆ. ಇದು ಕೂಡ ನಾವು ಇದು ಈ ಸೈಡು ದಾವಣಗೆರೆ ಈ ಕಡೆ ಮತ್ತು ಹುಬ್ಳಿ ಧಾರವಾಡ ಆ ಕಡೆ ಎಲ್ಲ ಹೋದಾಗ ಈ ಥರ ಇರುತ್ತೆ. ಅಂದರೆ ಅವ್ರು ಖಾರದ ಪುಡಿ ಯಥೇಚ್ಛವಾಗಿ ಯೂಸ್ ಮಾಡಿ ಮಾಡೋದು ಕೆಂಪರು ಕೆಂಪುದು ಸಿಮಿಲರಾಗಿ ಅದೇ ಥರ ಇದೆ. ಆಮೇಲೆ ಮಧ್ಯೆ ಕ್ಯಾಪ್ಸಿಕಮ್ ಸಿಕ್ಕಿದಾಗ ಅದರದ್ದೊಂದು ಸಿಹಿ ಅಂಶ. ಏನಲ್ಲ ಓಹೋ, ಮತ್ತೆ ಮಿಸ್ಸಾಗಿ ಬಿಸಿ ಇಟ್ಕೊತಾಯಿದ್ದೀನಿ. ಪಕ್ಕದಲ್ಲಿ ಚಿಕನ್ ಕಬಾಬ್ ಇದೆ, ನಿಂಬೆ ನಿಂತ್ಕೊಂಡು ಕಬಾಬ್ನ ತಿನ್ಬಿಡೋಣ. ಲೈಟಾಗೆ ನಿಂಬೆಹಣ್ಣ ಹಿಂಡಿಬಿಟ್ಟು ಚಿಕನ್ ಕಬಾಬ್, ಜಾಸ್ತಿ ಕೋಟಿಂಗ್ ಇಲ್ಲ, ಲೈಟಾದ ಕೋಟಿಂಗ್, ಮಸಾಲೆ ಪುಡಿ ಎಲ್ಲ ಕಾಣಿಸ್ತಾ ಇದೆ ಬ್ಯಾಟರಲ್ಲಿ ಅಂಟ್ಕೊಂಡಿರೋದು. ಆಹಾ, ಜುಮ್ 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 ಅನ್ಬಿಟ್ಟು. ಬ್ಲ್ಯಾಂಡ್ ಆಗಿಲ್ಲ, ಮಸಾಲೆ ಹಾಕಿದ್ದಾರೆ. ಸೊ ಬರೀ ಹಂಗೆ ತಿಂದು ಮಸಾಲೆನ ಫೀಲ್ ಮಾಡ್ಬೋದು. ನಿಂಬೆ ನಿಂತ್ಕೊಂಡು ತಿಂದಾಗ ಇನ್ನೊಂಥರ ಮಜಾ ಕೊಡ್ತು, ಅದೇ ನಮ್ಮೆಲ್ಲ ಜುಮ್ 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 ಅಂತಾರೆ. ಸೊ ಒಂದು ಬೈಟ್ ಕಬಾಬು, ಒಂದು ತುತ್ತು ಎಗ್ ರೈಸ್ ಕಾಂಬೋ ಚೆನ್ನಾಗಿತ್ತು. ನೀವು ಕೂಡ ಸುತ್ತಮುತ್ತ ಇದ್ದರೆ ಮಿಸ್ ಮಾಡ್ದಿರಾ, ಬಂದು ಟ್ರೈ ಮಾಡಬೇಕು, ಇಷ್ಟ ಆಗುತ್ತೆ. ಒಳ್ಳೆ ಚಿಕನ್, ಒಳ್ಳೆ ಕ್ವಾಲಿಟಿ ಯೂಸ್ ಮಾಡ್ತಾರೆ. ಸಾಕದು ಸಾಫ್ಟ್ ಆಗಿದೆ, ಟೆಂಡರ್ ಆಗಿದೆ. ಸೊ ನಾನು ಆ ಥರ ಬರೋದಿಲ್ಲ. ಮೇಯ್ನ್ ಇಷ್ಟ ಆಗಿದೆ ಅಂದರೆ ಇದು ಪಕೋಡ ಥರ ಇಲ್ಲ, ಮೇಲ್ಗಡೆ ಹಿಟ್ಟಿಡ್ ಥರ ಇರೋದಿಲ್ಲ, ಹಂಗೆ ಮ್ಯಾರಿನೇಟ್ ಮಾಡಿ ಇಟ್ಟಿರ್ತಾರೆ, ಅದನ್ನು ಹಂಗೆ ಕರೀತಾರೆ. ಸೊ ಲೈಟಾಗಿ ಅಲ್ಲಿ ಇಲ್ಲಿ ಕೋಟೆ ಇರುತ್ತೆ, ಅದು ಅದು ಸಖತ್ತು ಕ್ರಿಸ್ಪಿ ಆಗಿದೆ. ಕೊಳಮ್ ಕೊಳಮ್ ಅಂತ ಈಗ ಈಟ ಕಾಯಿ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ಒಂದು ಸಣ್ಣ ಬೇಕನ ನಂತರ. ಸೊ ಫೈನಲಾಗೆ ಒಂದು ಅದ್ಭುತವಾದ ಎಗ್ ರೈಸ್ನ ಟೇಸ್ಟ್ ಮಾಡಿಸಿದ್ರು ನಮ್ಮ ಸತೀಶ್ ಅವರು. ಅದಕ್ಕೆ ಅವ್ರಿಗೆ ಔಟ್ರೋಗೆ ಹಾಕೊಂಡಿದ್ವಿ, ಔಟ್ರ್ ಬಾಯ್. ಔಟ್ರ್ ಬಾಯ್, ನೀವು ಹೇಳಿ ನಿಮ್ಮ ಎಕ್ಸ್ಪೀರಿಯನ್ಸಲ್ಲಿ. ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ದು ತಿನ್ನಕ್ಕೆ. ಇಲ್ಲ ಅಲ್ಲ, ನೀವೇ ಹಾಕಿ ಸ್ಟಾರ್ಟ್ ಮಾಡಿದ್ರಿ ಇಲ್ಲ ತಿನ್ನಕ್ಕೆ ರೀಸೆಂಟ್. ಓಕೆ, ಒಂದ್ಸರಿ ಬಂದೆ, ಚೆನ್ನಾಗಿತ್ತು ಟೇಸ್ಟು, ಮನೆಗೆ ತಗೊಂಡು ಹೋದೆ, ಮನೇಲೂ ಅಪ್ರೂವಲ್ ಸಿಕ್ತು. ಮನೇಲಿ ಅಪ್ರೂವಲ್ ಸಿಕ್ತು ಅಂದರೆ ಚೆನ್ನಾಗಿರುತ್ತೆ ಅಂತ ಅರ್ಥ ಅಂತ ಅರ್ಥ. ಆಮೇಲೆ ರೆಗ್ಯುಲರ್ ಆಗಿ ಅವಾಗವಾಗ ಬಂದು ತಿಂತಾ ಇರ್ತೀನಿ, ಎಗ್ ರೈಸ್ ತಿನ್ನಬೇಕು ಅಂತ ಸಾಕಲ್ಲ, ಬಂದು ತಿಂತಾ ಇರ್ತೀನಿ. ಹಾಫ್ ಕಬಾಬು, ಒಂದು ಎಗ್ ರೈಸ್, ಎಗ್ ರೈಸು, ಒಂದೊಂದ್ಸರಿ ಒನ್ ಆ್ಯಂಡ್ ಹಾಫು, ಮೂರು ಮೊಟ್ಟೆ, ಮೂರು ಮೊಟ್ಟೆ, ಟ್ರಿಬಲ್ ಎಗ್ಗೂರು. ನಾವು ಅದೇ ಥರ ಮಾಡಿದ್ದು, ಡಬಲ್ ಎಗ್ಗಲ್ಲಿ ಎಗ್ ರೈಸ್ ಮಾಡಿಸಿದ್ವಿ, ಹಾಫು ಕಬಾಬ್ ತೊಗೊಂಡ್ವಿ. ಸೊ ಹೊಟ್ಟೆ ತುಂಬುತ್ತೆ ಒಬ್ಬರಿಗೆ, ಒಂದು ಹೊತ್ತಿನ ಊಟ ಅದು, ಆಫರ್ ಡಬಲ್ ಪ್ರೈಸ್ಗೆ. ಚೆನ್ನಾಗಿತ್ತು, ಟೇಸ್ಟ್ ಕೂಡ ಚೆನ್ನಾಗಿತ್ತು. ಸೇಮ್ ಅದೇ ಹೇಳಿದ್ನಲ್ಲ, ಹುಬ್ಳಿ ಧಾರವಾಡ ಕಡೆ ತಿಂತೀವಲ್ಲ, ಕೆಂಪು ಕಲರ್ ಖಾರದ ಪುಡಿ ಜಾಸ್ತಿ ಹಾಕಿ ಮಾಡುವಂಥದ್ದು ಆ ಥರನೇ ಇದು. ಸ್ವಲ್ಪ ಇದು ಸಾಸ್ಗಳೆಲ್ಲ ಹಾಕಿರ್ತಾರೆ. ಸೊ ಅದ್ರದ್ದು ಹಂಗೆ ಒಂದು ಚಟಪಟ ಸಿಹಿ ಹುಳಿ ಅವೆಲ್ಲ ಬರ್ತಾಯಿರುತ್ತೆ. ಕ್ಯಾಪ್ಸಿಕಮ್ಮು ಮತ್ತು ಕ್ಯಾಬೇಜು ಇವೆಲ್ಲ ಹಾಕಿರೋದ್ರಿಂದ ಅದರದ್ದು ಕ್ರಂಚಿನೆಸ್ ಮಧ್ಯದಲ್ಲಿ ಚೆನ್ನಾಗಿತ್ತು, ಟೇಸ್ಟು ಚೆನ್ನಾಗಿತ್ತು. ಜಾಸ್ತಿ ಮಸಾಲೆ ಖಾರನೂ ಇರೋದಿಲ್ಲ, ಲೈಟಾಗಿ ಸೆಟಲ್ ಆಗಿ ಎಲ್ಲ ಏಜ್ ಗ್ರೂಪ್ ಅವರು ತಿನ್ನೋ ಥರ ಇತ್ತು. ಸೊ ಇಷ್ಟ ಆಯಿತು. ಕಬಾಬ್ ಸಾಕಾಯಿತು, ಕಬಾಬ್ ಚೆನ್ನಾಗಿ ಮೇನು ಕೋಟಿಂಗ್ ಜಾಸ್ತಿ ಹಾಕೊಂಡು ಚೆನ್ನಾಗಿರುತ್ತೆ. ಮತ್ತೆ ಇನ್ನೊಂದು ಇಮಿಡಿಯೇಟ್ ಆಗಿ ಕರೆದ ಇಲ್ಲೇ ತಿಂದ್ರೆ ಅದು ಚಂದ, ಎತ್ಕೊಂಡೆಲ್ಲ ಹೋದ್ರೆ ಸ್ವಲ್ಪ ಹಂಗೆ. ಬಟ್ ಚೆನ್ನಾಗಿತ್ತು, ಕ್ರಿಸ್ಪಿ ಆಗಿ, ಒಳಗಡೆ ಸಾಫ್ಟ್ ಆಗಿ, ಒಳ್ಳೆ ಕ್ವಾಲಿಟಿ ಚಿಕನ್ ಯೂಸ್ ಮಾಡಿ ಜ್ಯೂಸಿ ಆಗಿತ್ತು, ಟೆಂಡರ್ ಆಗಿ, ಟೆಂಡರ್ ಚಿಕನ್ ಆಗಿತ್ತು. ಅದರಿಂದ ಇನ್ನೊಂದು ಏನಂದ್ರೆ ಇದು 12 ಗಂಟೆಯಿಂದ ಸ್ಟಾರ್ಟ್, ಅದೇ ಮಧ್ಯಾಹ್ನ. ಯಾವಾಗಲೂ ನಾರ್ಮಲ್ ಆಗಿ ಎಗ್ ರೈಸ್ ಅಂದ್ರೆ ಸಾಯಂಕಾಲ ಸ್ಟಾರ್ಟ್ ಆಗೋದು, ಇದು 12 ಗಂಟೆ 11:30 12 ಗಂಟೆಯಿಂದ ಸ್ಟಾರ್ಟು.
ಎದುರುಗಡೆ ಪಾರ್ಕ್ ಐತೆ, ಚೆನ್ನಾಗಿ ಕುತ್ಕೊಂಡು ರೆಸ್ಟ್ ತಗೊಂಡ್ಬೇಕಾದ್ರೆ ತಿನ್ಕೊಂಡು. ರೆಸ್ಟ್ ತಗೊಂಡಿದ್ದೀನಲ್ಲ, ವಾಕ್ ಮಾಡಿ ತಿಂತಾರೆ ಅಂದ್ರೆ ರೆಸ್ಟ್ ತಗೊಂಡಿದ್ದ ಅಲ್ಲಪ್ಪ. ಇವಾಗ ಫೀಲ್ಡ್ ವರ್ಕ್ ಮೇಲೆ ಇರ್ತಾರೆ. ನೀವು ಫೀಲ್ಡ್ ವರ್ಕ್ ಹಿಂದೆ ಹೇಳ್ತಾ ಇದ್ರ ನಿಮ್ದೇ ನಮ್ದೇ ಹೇಳ್ತಾ ನಾವ್ ಮಾಡಿದೀವಲ್ಲ ಫೀಲ್ಡ್ ವರ್ಕ್ ಎಲ್ಲ ಫುಲ್ ಬಿಸಿಲಲ್ಲಿ ಧೂಳಲ್ಲಿ ಯಾಕೆ ಬಂದಿರ್ತೀವ ಇಲ್ಲ ತಿಂದು ಒಂದ್ ಕಡೆ ಪಾರ್ಕ್ ಕಡೆ ಹಿಂಗ ಆರಾಮಾಗಿ ಕೂತಿರ್ಬೋದು. ಆಮೇಲೆ ಅವರು ಹೇಳಿದ್ರು ಜಾಸ್ತಿ ಎಂಪ್ಲಾಯೀಸು, ಕ್ಯಾಬ್ ಡ್ರೈವರ್ಸ್ ಇರ್ಬೋದು, ಆಟೋ ಡ್ರೈವರ್ಸ್, ಇವರೇ ಜಾಸ್ತಿ ಬರೋದು ಅಂತ. ಅದಕ್ಕೆ ಮಧ್ಯಾಹ್ನ ತೆಗ್ಬಿಟ್ಟಿರ್ತಾರೆ ಊಟ ಟೈಮ್ ಎಲ್ಲರಿಗೂ ಆಗಲಿ ಅಂತ. ನಾವು ನೋಡ್ದಂಗೆ ಬರೀ ಆಟೋಗಳೇ ಅಪಾರ್ಟ್ಮೆಂಟಿಂದನೂ ಬರ್ತಾರೆ. ಪೂರ್ವ ಎನರ್ಜಿ ಅಪಾರ್ಟ್ಮೆಂಟ್ ಇದೆಯಲ್ಲ, ಅವ್ರು ಬಂದು ಪಾರ್ಸಲ್ ತೊಗೊಂಡು ಹೋಗ್ತಾರೆ. ಇಲ್ಲಿ ಕಾರಲ್ಲಿ ಕುತ್ಕೊಂಡು ತಿಂತಾರೆ. ಇಲ್ಲೇ ನೋಡಿ, ಹಿಂದೆ ಹಿಂದೆ ಎಲ್ಲ ನಿಲ್ಸ್ಬಿಟ್ಟು ನಿಲ್ಸ್ಬಿಟ್ಟು ಹೋಗ್ತಾವ್ರೆ. ಸೊ ನಾವು ಹಿಂಗೆ ಕಾರ್ ನಿಲ್ಸ್ಬಿಟ್ಟು ಹೋಗ್ಬಿಟ್ಟು ತಿನ್ಕೊಂಡು ಬಂದ್ವಿ. ಸೊ ಆರಾಮಾಗಿ ವಿಸಿಟ್ ಮಾಡ್ಬೋದು, ಫ್ಯಾಮಿಲಿನೂ ಆರಾಮಾಗಿ ಬರ್ಬೋದು. ಪಾರ್ಕಿಂಗ್ ಎಲ್ಲ ಈ ಕಡೆ ಲೈನಾಗಿದೆ, ನಿಲ್ಸ್ಕೊಂಡು ಹೋಗ್ಬೋದು, ತೊಂದರೆ ಇಲ್ಲ. ಲೊಕೇಶನ್ನ ಫಾಲೋ ಮಾಡಿ ಡಿಸ್ಕ್ರಿಪ್ಷನ್ ಇರುತ್ತೆ, ಆರಾಮಾಗಿ ಬರ್ತೀರಾ. ಸೊ ನಾವು ಬಂದಿರೋದಕ್ಕೆ ಇವತ್ತು ತಣ್ಣಗೆ ತಣ್ಣ ವಾತಾವರಣ ಸೃಷ್ಟಿಯಾಗಿದೆ. ಮಳೆ ಇವರೇ ಇವ್ರ ಊರಿಗೆ ಬಂದಿದ್ದಕ್ಕೆ ಮಳೆ ಬರ್ಸಿದೀವಿ ನಾವು, ಸುಡ್ತಾ ಇತ್ತು ಎಲ್ಲ ಅಂಕಮ್ಮ. ಅದಕ್ಕೆ ಮಳೆ ನಾವು ತಂದಿದೀವಿ ಮಾ ಜಯನಗರದಿಂದ, ಅಲ್ಲಿ ಯಾವಾಗಲೂ ಬೀಳ್ತಾ ಇರುತ್ತೆ. ಬೈ ಜೆ ಪಿ ನಗರ ಜಯನಗರದಲ್ಲಿ ಮಳೆ ಯಾವಾಗಲೂ ಬೀಳ್ತಾ ಇರುತ್ತೆ, ಅಲ್ಲಿಂದ ಮಳೆ ತೊಗೊಂಬಂದಿದ್ದೀವಿ. ಸ್ವಲ್ಪ ತಂಪಾಗಿದೆ, ಈಗ ತಿಂದಿದ್ದು ಆಯಿತು, ಸ್ವಲ್ಪ ಸುಧಾರಿಸ್ಕೊಬೇಕು ಯಾಕಂದರೆ ಇನ್ನೊಂದು ಶೂಟಿಂಗ್ ಇದೆ ಸಾಯಂಕಾಲ, ಅದಕ್ಕೆ ರೆಸ್ಟ್ ಮಾಡಬೇಕು. ಸೊ ಈ ವಿಡಿಯೋ ಇಷ್ಟ ಆಗಿದೆ, ಜಾಸ್ತಿ ಲೈಕ್ ಮಾಡಿ, ತುಂಬ ಶೇರ್ ಮಾಡಿ. ಸುತ್ತಮುತ್ತ ಯಾರು ಗೊತ್ತಿಲ್ಲ ಅವ್ರಿಗೆಲ್ಲ ಶೇರ್ ಆಗಲಿ. ಅವರು ಬೇಕಾದ್ರೆ ಬೇರೆ ಯಾವ್ದಾರ ಇಡನ್ ಜಿಮ್ಮಿದ್ರು ಕಮೆಂಟ್ ಮಾಡಿ ತಿಳಿಸಿ. ಹಾಂ, ಕಮೆಂಟ್ ಮಾಡಿ ತಿಳಿಸಿ, ನಾವು ಟ್ರೈ ಮಾಡ್ತೀವಿ, ಟ್ರೈ ಮಾಡ್ತಾ ಇರ್ತೀವಿ. ಆಮೇಲೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಅವ್ರ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಮಸ್ಕಾರ.